ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಸರಿಗಮಪ ಶೋನ ಶಂಕರ್ನಾಗ್ ಅವರ ಸಂಚಿಕೆ ಬಹಳ ರೋಚಕವಾಗಿತ್ತು. ಧಾರವಾಡದಿಂದ ಬಂದಿದ್ದ ಸಾಕ್ಷಿ ಕಲ್ಲೂರ ಬಹಳ ಸೊಗಸಾಗಿ ಆಡಿ ಎಲ್ಲರ ಮನಗೆದ್ದಿದ್ದಾಳೆ. ತನ್ನ ತಂದೆಯ ಆಸೆಯನ್ನು ಈಡೇರಿಸಬೇಕೆಂದು ಹಠ ಹೊಂದಿರುವ ಈ ಹುಡುಗಿ ತನ್ನ ಹಾಡಿನ ಮೂಲಕ ಮೋಡಿ ಮಾಡುತ್ತಿದ್ದಾಳೆ. ಸಿಬಿಐ ಶಂಕರ್ ಚಿತ್ರದ ಈ ಹಾಡಿಗೆ ವಿಜಯ್ ಪ್ರಕಾಶ್ ಅವರು ಎರಡು ಬಾರಿ ಹಾಡನ್ನು ಹಾಡಿಸಿದರು. ಬಹಳ ಸೊಗಸಾಗಿ ಆಡಿದ ಸಾಕ್ಷಿಗೆ ಸಂಗೀತವಿಲ್ಲದೆ ಬರೀ ಪಲ್ಲವಿ ಚರಣ ಹಾಡಿಸಿ ವಿಜಯ್ ಪ್ರಕಾಶ್ ರವರು ಮೈ ಮರೆತರು. ಶಂಕರ್ನಾಗ್ ಅವರ ಬಗ್ಗೆ ಬಹಳ ಪ್ರೀತಿ ಇಟ್ಟುಕೊಂಡಿರುವ ಹಂಸಲೇಖರ್ ಅವರು ಮಾತಿನ ಮೂಲಕ ಭಾವುಕರಾದರು. ಇಂದು ರಾಜ್ಕುಮಾರ್ ಅವರಂತ ಮೇರು ನಟನ ಪುತ್ಥಳಿ ಜೊತೆಗೆ ಶಂಕರ್ನಾಗ್ ಪುತ್ಥಳಿ ಇಟ್ಟಿದ್ದಾರೆ. ಆತ ಇಂದು ಇದ್ದಿದ್ದರೆ ಕನ್ನಡ ಒಂದು ಬೇರೆ ಲೆವೆಲ್ಗೆ ಇರುತ್ತಿತ್ತು ಅಂತ ಸ್ಮರಿಸಿದರು. ಸಾಕ್ಷಿ ಆಡಿದ ಈ ಹಾಡಿಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.